ಏ ಈ ಹುಡುಗಿನ ಯಾಕೆ ಕರ್ಕೊಂಡು ಬಂದೆ ಇವಳು ಹುಡುಗಿನೇ ಇವನು ಹುಡುಗಿ ನಾನು ಹುಡುಗ ಏನದ ಸರ್ ಇವಳು ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿನಿಮಾ ಟಿಕೆಟ್ ಮಾರ್ತಿದ್ಲು ಹೌದಾ ಏ ಬ್ಲಾಕ್ ಗೊತ್ತಿಲ್ಲ ವೈಟ್ ಗೊತ್ತಿಲ್ಲ ಇದು 2 ರೂಪಾಯಿ ಟಿಕೆಟ್ ನಾ 4 ರೂಪಾಯಿ ಮಾರ್ದೆ ಅಷ್ಟೇ ಸರ್ 2 ರೂಪಾಯಿ ಕೊಂಡ್ಕೊಂಡು 4 ರೂಪಾಯಿಗೆ ಮಾರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತಿದ್ಯಾ ಯಾರು ಮಾಡಬಾರದು ಕೆಲಸ ನಾನು ಮಾಡ್ಬಿಟ್ನೇನೋ ಅಲ್ಲ ಕರಣ ಈ ಪರಪಂಚದ ಯಾವ ನಿಯತ್ತು ನನ್ನ ಮಗ ತಗೊಂಡ್ಬೆಳಗ್ಗೆ ಮಾಲ್ ಮಾರ್ತಾನೆ ಅವಳು ಈ ಪ್ಯಾಟ್ ತುಂಬಾ ಅಂಗಡಿ ಅವಲ್ಲ ಅವರೆಲ್ಲ ನೀ ಹೇಳ್ದಂಗ ಮಾರ್ಬಿಟ್ರೆ ಅವರ ಹೆಂಡತಿ ಮಕ್ಕಳು ಸಾಕ್ದಂಗೇನೆ ಶಾ ಅಂಗಡಿ ವಿಷಯ ಬೇರೆ ನಿನ್ನ ವಿಷಯ ಬೇರೆ ಆ ಅದೆಂಗ ಬೇರೆ ಆಯ್ತದೆ ಅಂತ ಅವರೇನ್ ಗಿರಾಕಿ ಹುಡುಕೊಂಡು ಅಲಿಬೇಕಾಗಿಲ್ಲ ಕೂತೋ ಕುಂತಿರ್ತಾರೆ ನಾವು ಗಿರಾಕಿ ಹುಡುಕೊಂಡು ಅಲಿಬೇಕು 2 ರೂಪಾಯಿ 4 ರೂಪಾಯಿ 2 ರೂಪಾಯಿ 4 ರೂಪಾಯಿ ತಗೊಳ್ಳಿ 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 ಅಂತ ಹುಚ್ಚು ಬಾಯ್ ಏ ಸಾಕ್ ನಿಲ್ಸ ಸಾಕ್ ನಿಲ್ಸ ಏನದು ಟಿಕೆಟ್ ಇನ್ನ ಎಷ್ಟು ಟಿಕೆಟ್ ಇಟ್ಟಿದ್ದೀ ಮಸ್ತಾಗಿದ್ದೀನಿ ಹೋಗ್ತೀನಿ ನಾ ಬಲ್ ಚೆನ್ನಾಗಿ ಪಿಚರ್ ನೋಡಿ ನಿಂಗೆ ಆದ್ರೆ 2 ರೂಪಾಯಿ ಟಿಕೆಟ್ ನಾ 2 ರೂಪಾಯಿ ಕೊಟ್ಬಿಡ್ತೀನಿ ಬಟ್ಟು ಕೊಡಿ ಅಂತ ಮೊದಲು ಟಿಕೆಟ್ ಕಟ್ತೀಗೆ ಏ ಜೋಗೇಂದ್ರ ನೋಡಿದ್ರಾ ಸರ್ ಮೈ ಮೇಲೆ ಒಂದು ಟಿಕೆಟ್ ಬೂತ್ ನೇ ಹ್ಯಾಕ್ ಸೆಟ್ ಅಪ್ ಮಾಡ್ಕೊಂಡು ಬಿಟ್ಟಿದಳೆ ಈ ತಪ್ಪಿಗೆ ಶಿಕ್ಷೆ ಏನು ಅಂತ ಗೊತ್ತಾ ಏ ಇದೇ ಮಹಾ ದೊಡ್ಡ ತಪ್ಪಣ್ಣ ಸೀಮೆಣ್ಣೆಗೆ ನೀರು ಹಾಕ್ತಾರೆ ಅಕ್ಕಿ ಕಲ್ಲು ಬೆರೆಸ್ತಾರೆ 5 ರೂಪಾಯಿ ಸಕ್ಕರೆ 10 ರೂಪಾಯಿ ಮಾರ್ತಾರೆ ಆಸ್ಪತ್ರೆಯಿಂದ ಮಡಿಕೊಂಡು 50 ಪೈಸೆ ಬಂದದಿರಿಗೆ 2 ರೂಪಾಯಿ ತಗೊಂತಾರಲ್ಲ ಅದಕ್ಕಿಂತ ದೊಡ್ಡ ತಪ್ಪ ಇದು ಅಲ್ಲಣ್ಣ ನಾನು ಏನಾದ್ರು ಬಡವರ ಹೊಟ್ಟೆ ಮೇಲೆ ಹೊಡೆದ್ನ ಇಲ್ಲ ಸುಲಿಗೆ ಮಾಡಿದ್ನ 2 ರೂಪಾಯಿ ಟಿಕೆಟ್ ನಾ 4 ರೂಪಾಯಿ ಅಂತ ಅಷ್ಟೇ ಅದನ್ನ ತಗೊಳ್ಳೋರ ಹೇಳು ಒಟ್ಟಿಗೆ ತಿಳಿದವರ ಇಲ್ಲ ಅರ್ಕಲ್ ಪಟ್ಟ ಹಾಕೊಂಡು ಬಂದಿರೋರ ಗಡದ್ದ ಗುಂಡಾಕೊಂಡು ಶೋಕಿಗೆ ಒಂದು ಏನ್ ಕರ್ಕೊಂಡ್ ಬರ್ತಾರ ನೋಡು ಅವರು ತಗೊಳ್ಳೋದು ಬಾಟ್ಲಿಗೆ 10 ಅನ್ನೋದು ಕೊಡೋ ಜನ ಈ ಬಡವೆಗೆ 2 ರೂಪಾಯಿನ ಕೊಡ್ಲಾರ ಉಚ್ಚನಾಯ್ ಇದು ಕೋರ್ಟ್ ಅಲ್ಲ ಪೊಲೀಸ್ ಸ್ಟೇಷನ್ ಏ ಕುತ್ತಾಯ ನೀನ್ ಒಬ್ಬನೇ ಕಂಡ್ರೆ ಕೋರ್ಟ್ ಕೋರ್ಟ್ ಅಲ್ಲಿ ಕಟ್ಟಡ ಇದಕ್ಕಿಲ್ವಾ ಲಾಯರ್ ಇದಕ್ಕಿಲ್ವಾ ಓ ದೊಡ್ಡ ಮನಸ ಬಂದ್ಬಿಟ್ಟ ನಂಗೆ ಹೇಳಕ್ಕೆ ರುದ್ರಮ್ಮ ನೀನ್ ಏನೇ ಹೇಳು ನೀನ್ ಮಾಡಿರೋ ತಪ್ಪು ಇನ್ಮೇಲೆ ಇಂತ ತಪ್ಪು ಮಾಡೋದಿಲ್ಲ ಅಂತ ಹೇಳು ಬೇಕಾರ ಆಮೇಲೆ ನಾನು ಹೆಂಗಣ್ಣ ಮಾಡಲ್ಲ ಅಂದ್ಲಿ ನಿನ್ ಜಬರ್ದಸ್ತಿಗೆ ಎದ್ರುಕೊಂಡು ಮಾಡಲ್ಲ ಅಂದು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಂಡ್ಲಿ ನೋಡು ಹೀಗೆಲ್ಲ ಮಾತಾಡಿದ್ರೆ ಆಗೋದಿಲ್ಲ ಆಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಕಳಿಸಬೇಕಾಗುತ್ತೆ ಹೇಳ್ಕೊಂಡು ಹೋಗ್ಬಿಡು ಅಲ್ಲಿ ಜುಲ್ಮಾನೆ ಹಾಕ್ತಾರೆ ಆ ಬಿಟ್ಟಿ ಬಿಟ್ಟಿ ಜುಲ್ಮಾನೆ ಕಟ್ಟಕ್ಕೆ ಕಟ್ಟಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರೆ ಆ ಅಷ್ಟೇ ತಾನೆ ಸಾಯಗಂಟ ಅಲ್ಲ ಇಟ್ಕೋತಾರೆ ಒಂದು 4 ದಿನ ವ್ಯಾಪಾರ ಇಲ್ಲ ಅನ್ಕೋತೀನಿ ಅಷ್ಟೇ ನಿನಗೆ ನಿನಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರೋದಿಲ್ಲ ಲೇ ಇವಳು ಲಾಕ್ ಅಪ್ ಹಾಕೋ ಎಸ್ ಸರ್